ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2018ರಲ್ಲಿ ತೆರೆಕಂಡ ದಿ ರೋಪ್ ಕರ್ಸ್ ಎಂಬ ತೈವಾನಿಸ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 2008ರಲ್ಲಿ. ಆಗ ನಮಗೆ ಇಬ್ಬರು ಹುಡುಗಿಯರು ಪರಿಚಯವಾಗ್ತಾರೆ. ಅವರ ಹೆಸರು ಲೀ ಹಾಗೂ ಶೂಯಿ. ಸ್ನೇಹಿತರೆ, ಈ ಲೀ ಹಾಗೂ ಶೂಯಿ ಒಂದೇ ಸ್ಕೂಲ್ನಲ್ಲಿ ಓದುತ್ತಿದ್ದು ಲೀಗೆ ಯಾರೂ ಸಹ ಫ್ರೆಂಡ್ಸ್ಗಳಿರುವುದಿಲ್ಲ. ಯಾವಾಗಲೂ ಲೀ ಒಬ್ಬಳೆ ಇರುವುದನ್ನು ನೋಡುತ್ತಿದ್ದ ಶೂಯಿ ಅವಳ ಬಳಿ ಹೋಗಿ ಮಾತನಾಡ್ತಾಳೆ ಹಾಗೂ ಅವಳನ್ನು ಫ್ರೆಂಡ್ ಮಾಡಿಕೊಳ್ತಾಳೆ. ಕೆಲ ದಿನದಲ್ಲಿಯೇ ಅವರ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತದೆ. ಹಾಗೆಯೇ ಸೀನ್ ಚೇಂಜ್ ಆಗಿ ಈ ಸೀನಲ್ಲಿ ನಾವು ಸ್ಕೂಲ್ನಲ್ಲಿ ಒಂದು ಹುಡುಗಿ ನೇಣು ಹಾಕಿಕೊಂಡು ಸತ್ತಿರುವುದನ್ನು ನೋಡ್ತೀವಿ. ಆದರೆ ನಮಗೆ ಆ ಹುಡುಗಿ ಯಾರು ಎಂದು ಗೊತ್ತಾಗುವುದಿಲ್ಲ. ಸ್ನೇಹಿತರೆ, ಈ ಸಮಯದಲ್ಲಿ ನಮಗೆ ಒಂದು ವಿಷಯ ತಿಳಿಯುತ್ತದೆ. ಅದೇನೆಂದರೆ ಚೈನಾ ಹಾಗೂ ತೈವಾನ್ನಲ್ಲಿ ಒಂದು ನಂಬಿಕೆ ಇದೆ. ಆ ನಂಬಿಕೆ ಏನೆಂದರೆ ಯಾರು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಆಗ ಆ ಹಗ್ಗ ಅಂದರೆ ರೋಪ್ ಶಾಪಿತವಾಗುತ್ತದೆ. ಅದನ್ನು ಹಾಗೆಯೇ ಬಿಟ್ಟರೆ ವರ್ಷಗಳು ಕಳೆದಂತೆ ಆ ಶಾಪಕ್ಕೆ ಇನ್ನೂ ಶಕ್ತಿ ಬರುತ್ತದೆ. ಆಗ ಅದರಲ್ಲಿ ಸತ್ತವರು ದೆವ್ವವಾಗಿ ಜನರನ್ನು ಕಾಡುವುದು, ದ್ವೇಷವನ್ನು ತೀರಿಸಿಕೊಳ್ಳುವುದು ಮಾಡುತ್ತಾರೆ ಎಂಬುದು ಅವರ ನಂಬಿಕೆ. ಅದಕ್ಕಾಗಿ ಅವರು ಒಂದು ರಿಚುವಲ್ ಮಾಡುತ್ತಾರೆ, ಅದುವೇ ರೋಪ್ ರಿಚುವಲ್ ಎಂದು. ಈ ರಿಚುವಲ್ನಲ್ಲಿ ಅವರು ಆ ನೇಣು ಹಾಕಿಕೊಂಡಿದ್ದ ಹಗ್ಗಕ್ಕೆ ಮಂತ್ರಗಳಿಂದ ಶಾಪವನ್ನು ಹೋಗಿಸ್ತಾರೆ. ನಂತರ ಅದನ್ನು ನೀರಿಗೆ ಬಿಟ್ಟು ಅದರಿಂದ ಮುಕ್ತಿ ಹೊಂದುತ್ತಾರೆ. ಈ ವಿಷಯ ನಮಗೆ ಗೊತ್ತಾಗುತ್ತಿದ್ದಂತೆ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 10 ವರ್ಷಗಳ ನಂತರ. ಆಗಲೂ ನಾವು ಮದುವೆಯಾಗಬೇಕಿದ್ದ ಹುಡುಗಿ ನೇಣು ಹಾಕಿಕೊಂಡು ಸಾಯುತ್ತಿರುವುದನ್ನು ನೋಡ್ತೀವಿ. ಹೀಗೆ ಈ ಸುದ್ದಿ ಎಲ್ಲೆಡೆ ಅಬ್ಬಿ ಆ ಕರ್ಸ್ ಆಗಿರುವ ರೋಪ್ಗೆ ರಿಚುವಲ್ ಮೂಲಕ ಮುಕ್ತಿ ಕೊಡಲು ರೋಪ್ ರಿಚುವಲ್ನ ಸಿದ್ಧತೆ ನಡೆಯುತ್ತಿರುತ್ತದೆ. ಆಗ ನಾವು ಇಬ್ಬರು ಯೂಟ್ಯೂಬರ್ಸ್ಗಳನ್ನು ನೋಡ್ತೀವಿ. ಅವರ ಹೆಸರು ಜೀವೈ ಹಾಗೂ ಅವನ ಸ್ನೇಹಿತ ವಿಲಿಯಂ. ಸ್ನೇಹಿತರೆ, ಈ ಜೀವೈ ನಡೆಯುವ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳನ್ನು ಹಾಗೂ ರಿಚುವಲ್ಗಳನ್ನೆಲ್ಲ ಶೂಟ್ ಮಾಡಿ ತನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿ ದುಡ್ಡನ್ನು ಸಂಪಾದನೆ ಮಾಡುತ್ತಿರುತ್ತಾನೆ. ಹೀಗೆ ಇವರಿಗೆ ಈ ರೋಪ್ ಕರ್ಸ್ ಬಗ್ಗೆ ಗೊತ್ತಾಗಿ ಅದನ್ನು ಶೂಟ್ ಮಾಡಲು ಇಲ್ಲಿಗೆ ಬಂದಿರುತ್ತಾರೆ ಹಾಗೂ ವಿಡಿಯೋ ಮಾಡಲು ಪರ್ಮಿಷನನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸ್ನೇಹಿತರೆ, ಈ ವಿಲಿಯಂನ ಚಿಕ್ಕಪ್ಪ ಹಲವಾರು ರಿಚುವಲ್ಗಳನ್ನು ಕಲಿತಿರುವವರಾಗಿರ್ತಾರೆ. ಆಗ ಅವರು ಆ ಹುಡುಗಿ ನೇಣು ಹಾಕಿಕೊಂಡ ಹಗ್ಗವನ್ನು ಹಾಗೂ ಅದನ್ನು ಕಟ್ಟಿದ್ದ ಮರದ ತುಂಡನ್ನು ತಂದು ಅದಕ್ಕೆ ರಿಚುವಲ್ ಮಾಡಿ ಅದನ್ನು ನೀರಿಗೆ ಬಿಡಲು ತೆಗೆದುಕೊಂಡು ಹೋಗುವಾಗ ಅದಿದ್ದ ಚೀಲ ಕೆಳಗೆ ಬೀಳುತ್ತದೆ. ಆಗ ಬಂದ ಅವರು ಆ ಮರವನ್ನು ಪುನಃ ಅದಕ್ಕೆ ಹಾಕಿಕೊಂಡು ತೆಗೆದುಕೊಂಡು ಹೋಗ್ತಾರೆ. ಆದರೆ ಆ ಶಾಪಿತ ಹಗ್ಗವನ್ನು ಅವರು ಗೊತ್ತಿಲ್ಲದೆ ಅಲ್ಲಿಯೇ ಬಿಟ್ಟು ಹೋಗ್ತಾರೆ. ಹೀಗೆ ಅಲ್ಲಿಗೆ ಜೀವನ ಗರ್ಲ್ಫ್ರೆಂಡ್ ಆದ ಶೂಯಿ ಬರ್ತಾಳೆ. ಹೌದು, ನಾವು 10 ವರ್ಷದ ಹಿಂದೆ ನೋಡಿದ ಅದೇ ಶೂಯಿ. ಹೀಗೆ ಶೂಯಿ ಜೀವೈ ಕ್ಯಾಮ್ರಾದ ಬ್ಯಾಟರಿಗಳನ್ನು ತೆಗೆದುಕೊಂಡು ಬಂದಿರುತ್ತಾಳೆ. ಆಗ ಅವಳಿಗೆ ಅದೇ ಜಾಗದಲ್ಲಿ ಯಾರೋ ತನ್ನ ಹೆಸರನ್ನು ಕೂಗಿದಂತೆ ಅನ್ನಿಸುತ್ತದೆ. ಅದರಿಂದ ಶೂಯಿ ಸ್ವಲ್ಪ ಗಾಬರಿಯಾಗುತ್ತಿದ್ದಂತೆ ಅಲ್ಲಿಗೆ ಜೀವೈ ಬರ್ತಾನೆ. ಇತ್ತ ವಿಲಿಯಂ ಬಂದಿರುವ ಆಂಕರ್ನನ್ನು ಕರೆದುಕೊಂಡು ಬರಲು ಹೋದಾಗ ಆತ ಆ ಕರ್ಸ್ ಆಗಿರುವ ಹಗ್ಗದ ಮೇಲೆ ಕಾಲಿಟ್ಟು ಕೆಳಗೆ ಬೀಳ್ತಾನೆ. ಹೀಗಾದ ಕೂಡಲೇ ಆ ಜಾಗದಲ್ಲಿ ಅಸಾಧ್ಯ ಘಟನೆಗಳು ನಡೆಯಲು ಶುರುವಾದಾಗ ಆತ ತುಂಬ ಗಾಬರಿಯಾಗ್ತಾನೆ. ಹೀಗೆ ಅದರಿಂದ ಹೆದರಿದ ವಿಲಿಯಂ ಅಲ್ಲಿಂದ ಓಡಿ ಹೋಗಲು ನೋಡಿದಾಗ ಅಲ್ಲಿಗೆ ಆಲಿಸ್ ಎಂಬ ಹುಡುಗಿ ಬರ್ತಾಳೆ. ಈಕೆಯೇ ಆಂಕರ್ ಆಗಿರ್ತಾಳೆ. ಆಗ ವಿಲಿಯಂ ಅವಳಿಗೆ ಹೇಳ್ತಾನೆ, ರಿಚುವಲ್ ಎಲ್ಲ ಮುಗಿದಾಯಿತು, ಜೀವೈ ಕೂಡ ವಿಡಿಯೋ ಶೂಟ್ ಮಾಡಾಯಿತು. ಇಷ್ಟು ತಡವಾಗಿ ಬಂದಿದ್ದರಿಂದ ನಿಮ್ಮ ಆಂಕರಿಂಗ್ ಕೆಲಸ ಅವನಿಗೆ ಬೇಕಾಗಿಲ್ಲ. ನಮ್ಮ ಚಿಕ್ಕಪ್ಪನ ಒಂದು ಹಳೆ ಮನೆಯಿದೆ, ಅಲ್ಲಿಯೇ ಈ ದಿನ ನೀವು ಇದ್ದು ನಾಳೆ ಹೊರಡಿ ಎಂದು ಅವಳನ್ನು ಆ ಮನೆಯ ಬಳಿ ಕರೆದುಕೊಂಡು ಹೋಗ್ತಾನೆ. ಆಗ ವಿಲಿಯಂ ಆ ಆಂಕರ್ನನ್ನು ಆ ಮನೆಯಲ್ಲಿ ಬಿಟ್ಟು ತನ್ನ ಮನೆಗೆ ಹೋಗ್ತಾನೆ. ಹೋಗುವಾಗ ಅವನಿಗೆ ಆ ಕರ್ಸ್ ಹಗ್ಗ ನೆನಪಾಗಿ ಅದನ್ನು ತೆಗೆದುಕೊಂಡು ನೀರಿಗೆ ಬಿಸಾಕುತ್ತಾನೆ. ಇತ್ತ ಜೀವ ಶೂಯಿಯನ್ನು ಕರೆದುಕೊಂಡು ಅಲ್ಲಿಯೇ ಇರುವ ಒಂದು ಹೋಟೆಲ್ನಲ್ಲಿ ಸ್ಟೇ ಆಗ್ತಾನೆ. ಇತ್ತ ಆಂಕರ್ ಸೋಷಿಯಲ್ ಮೀಡಿಯಾದ ಲೈವ್ ಸ್ಟ್ರೀಮಿಂಗ್ನಲ್ಲಿರಬೇಕಾದರೆ ಅವಳಿಗೆ ಕಮೆಂಟ್ ಮಾಡುತ್ತಿದ್ದವರೆಲ್ಲ ನಿನ್ನ ಹಿಂದೆ ಯಾರು ಇದ್ದಾರೆ ಎಂದು ಹೇಳುತ್ತಿರುತ್ತಾರೆ. ಅದರಿಂದ ಹೆದರಿದ ಆಂಕರ್ಗೆ ಯಾರು ಅಳುತ್ತಿರುವ ಹಾಗೆ ಕೇಳುತ್ತದೆ. ಆಗ ಗಾಬರಿಯಾದ ಅವಳು ಯಾರೆಂದು ನೋಡಲು ಹೋದಾಗ ಅವಳಿಗೆ ಒಂದು ರೂಮ್ನಲ್ಲಿ ಬರುತ್ತಿರುವ ರಕ್ತ ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಒಂದು ಎಂಟಿಟಿ ಆಕೆಯನ್ನು ಪೊಸೆಸ್ ಮಾಡುತ್ತದೆ.
ಆಗ ನಮಗೆ ಕಾಣುವುದೇನೆಂದರೆ ಆ ಆಂಕರ್ ಅದೇ ಮನೆಯಲ್ಲಿ ನೇಣು ಹಾಕಿಕೊಂಡಿರುವುದು. ಮರುದಿನ ಆ ಮನೆಗೆ ವಿಲಿಯಂನ ಚಿಕ್ಕಪ್ಪ ಬರ್ತಾನೆ. ಬಂದು ನೋಡಿದರೆ ಅವನಿಗೆ ಆಂಕರ್ನ ಶವ ಕಂಡು ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ ಹಾಗೂ ವಿಲಿಯಂನನ್ನು ಕರೆದು ಅತಿಯಾಗಿ ಬಯ್ಯುತ್ತಾನೆ. ಆಗ ಜಿವೈ ವಿಲಿಯಂನನ್ನು ಮೀಟ್ ಮಾಡಿ ನಮ್ಮ ವಿಡಿಯೋಗೆ ಹೆಚ್ಚು ವ್ಯೂಸ್ ಬರುತ್ತಿದೆ ಎಂದಾಗ ಆಂಕರ್ ಸತ್ತ ವಿಷಯವನ್ನು ಅವನಿಗೆ ಹೇಳ್ತಾನೆ. ಆಗ ಜಿವೈ ಅವಳು ಸತ್ತ ಆ ಕ್ರೈಮ್ ಸೀನನ್ನೇ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣವೆಂದು ಹೇಳ್ತಾನೆ. ಅದಕ್ಕೆ ವಿಲಿಯಂ ಬೇಡವೆಂದರೂ ಕೇಳದ ಜಿವೈ ರಾತ್ರಿಯಲ್ಲಿ ಪೊಲೀಸ್ ಇಲ್ಲದ ಸಮಯ ನೋಡಿಕೊಂಡು ಅವಳು ಸತ್ತ ಮನೆಗೆ ಇಬ್ಬರು ಹೋಗ್ತಾರೆ. ಹೀಗೆ ಅವರು ಅಲ್ಲಿರುವುದನ್ನೆಲ್ಲ ವಿಡಿಯೋ ಮಾಡುವಾಗ ಅವಳು ಸತ್ತ ಜಾಗದಲ್ಲಿಯೇ ಒಂದು ಫೋಟೋ ಸಿಗುತ್ತದೆ. ಈ ಫೋಟೋ ಆ ಆಂಕರ್ದೇ ಎಂದು ಇದು ಅವಳ ಫ್ರೆಂಡ್ಸ್ಗಳೇ ಎಂದು ತಿಳಿದುಕೊಂಡು ಅದನ್ನು ತೆಗೆದಿಟ್ಟುಕೊಳ್ತಾನೆ. ಆಗ ಅಲ್ಲಿಗೆ ಪೊಲೀಸರು ಬಂದ ಕಾರಣ ಇಬ್ಬರೂ ಕೂಡ ಓಡಿ ಹೋಗ್ತಾರೆ. ಇತ್ತ ಶೂ ಈ ಕೆಟ್ಟ ಕನಸಿನಿಂದ ಎಚ್ಚರವಾಗ್ತಾಳೆ. ಎದ್ದ ಅವಳು ಒಂದು ಡೈರಿಯನ್ನು ನೋಡುತ್ತಾ ನಿಲ್ತಾಳೆ. ಆದರೆ ನಮಗೆ ಆ ಡೈರಿಯಲ್ಲಿ ಏನಿದೆ ಎಂದು ಗೊತ್ತಾಗುವುದಿಲ್ಲ. ಇತ್ತ ಅವರಿಬ್ಬರು ಮನೆಗೆ ಬರ್ತಾರೆ. ಆಗ ಜಿವೈ ಆ ಸಿಕ್ಕ ಫೋಟೋವನ್ನು ಶೂಯಿಗೆ ತೋರಿಸಿದಾಗ ಅದನ್ನು ನೋಡಿದ ಶೂಯಿಗೆ ತುಂಬ ಶಾಕ್ ಆಗುತ್ತದೆ. ಏಕೆಂದರೆ ಆ ಮೂರು ಜನ ಅವಳಿಗೆ ಪರಿಚಯದವರೇ ಆಗಿರುತ್ತಾರೆ. ಆಗ ವಿಲಿಯಂ ಅವಳಲ್ಲೊಬ್ಬಳು ಆಂಕರಿಂಗ್ ಮಾಡುವವಳು, ಅವಳು ಕೂಡ ನೇಣು ಹಾಕಿಕೊಂಡು ಸತ್ತಿದ್ದಾಳೆ ಎಂದು ಹೇಳ್ತಾನೆ. ಆಗ ಶೂಯಿ ಹೇಳುವುದೇನೆಂದರೆ ಈ ಮೂವರು ನಾನು ಸ್ಕೂಲ್ನಲ್ಲಿ ಓದುವಾಗ ನನ್ನ ಕ್ಲಾಸ್ಮೇಟ್ಸ್ ಎಂದು. ಸ್ನೇಹಿತರೆ ಮತ್ತೊಂದು ವಿಷಯವೇನೆಂದರೆ ಆ ಫೋಟೋದಲ್ಲಿರುವ ಆಂಕರ್ ಮಾತ್ರ ಸತ್ತಿಲ್ಲ, ಆ ಫೋಟೋದಲ್ಲಿರುವ ಮತ್ತೊಬ್ಬಳು ಕೂಡ ಸತ್ತಿದ್ದಾಳೆ. ಅವಳ್ಯಾರೆಂದರೆ ಮೂವಿಯ ಮೊದಲ ಸೀನ್ನಲ್ಲಿ ಮದುವೆಯಾಗಬೇಕಿದ್ದ ಹುಡುಗಿ ನೀಣು ಹಾಕಿಕೊಂಡು ಸಾಯುವವಳೆ ಇವಳು. ಅಂದರೆ ಶೂಯಿನ ಕ್ಲಾಸ್ಮೇಟ್ಸ್ ಮೂವರಲ್ಲಿ ಇಬ್ಬರು ಈಗಾಗಲೇ ನೀಣು ಬಿಗಿದ ಸ್ಥಿತಿಯಲ್ಲಿಯೇ ಸತ್ತಿದ್ದಾರೆ. ಆದರೆ ಈಗ ಒಬ್ಬಳು ಬದುಕಿದ್ದಾಳೆ ಎಂದರೆ ಆಕೆಯು ಡೇಂಜರ್ ಝೋನ್ನಲ್ಲಿ ಇರುವವಳೆ ಎಂದು ನಮಗೂ ಹಾಗೂ ಅವರಿಗೂ ಗೊತ್ತಾಗುತ್ತದೆ. ಆಕೆಯ ಹೆಸರೇ ಕಿಮ್ ಎಂದು. ಆಗ ಜಿವೈ ನಾವೆಲ್ಲ ಸೇರಿ ಕಿಮ್ನನ್ನು ಹುಡುಕೋಣ, ಅವಳ ಪ್ರಾಣವನ್ನು ಕಾಪಾಡೋಣ, ಇವನ್ನೆಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ದುಡ್ಡು ಸಂಪಾದನೆ ಮಾಡೋಣವೆಂದಾಗ ಶೂಯಿ ಅದಕ್ಕೆ ಒಪ್ಪುವುದಿಲ್ಲ, ಈ ಕೆಲಸ ನನ್ನಿಂದಾಗುವುದಿಲ್ಲವೆಂದು ರೂಮ್ಗೆ ಹೋಗ್ತಾಳೆ. ಆಗ ನಮಗೆ ಗೊತ್ತಾಗುತ್ತದೆ ಈ ಶೂಯಿಗೆ ಈ ಕೊಲೆಗಳ ಬಗ್ಗೆ ಏನೋ ಗೊತ್ತು ಎಂದು. ಹೀಗೆ ಶೂಯಿ ತುಂಬ ಬೇಜಾರಿನಿಂದ ಮಲಗಿರುವಾಗ ವಿಚಿತ್ರವಾಗಿ ಒದ್ದಾಡಲು ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಜಿವೈ ಅವಳನ್ನು ಸಮಾಧಾನ ಮಾಡುತ್ತಾ ತುಂಬ ಗಾಬರಿಯಾಗುವಾಗ ಅಲ್ಲಿಗೆ ವಿಲಿಯಂ ಬರ್ತಾನೆ. ಬಂದ ಅವನಿಗೆ ಶೂಯಿ ಆಡುತ್ತಿರುವ ರೀತಿ ನೋಡಿ ಗೊತ್ತಾಗುತ್ತದೆ ಶೂಯಿ ಯಾವುದೋ ಎಂಟಿಟಿಗೆ ಪೊಸೆಸ್ ಆಗಿದ್ದಾಳೆ ಎಂದು. ಆಗ ವಿಲಿಯಂ ಅವಳನ್ನು ತನ್ನ ಚಿಕ್ಕಪ್ಪನ ಬಳಿ ಕರೆದುಕೊಂಡು ಹೋಗಬೇಕು ಎಂದಾಗ ಜಿವೈ ಅವನು ಹೇಳಿದ ಹಾಗೆ ಮಾಡ್ತಾನೆ. ಆಗ ಆತ ಶೂಯಿ ಮೇಲೆ ಚಿಕ್ಕ ರಿಚುವಲ್ ಮಾಡಿ ಭಯ ಪಡುತ್ತಿದ್ದ ಅವಳ ಭಯವನ್ನು ಹೋಗಿಸುತ್ತಾನೆ. ನಂತರ ಅವರಿಗೆ ಆತ ಹೀಗೆ ಹೇಳ್ತಾನೆ, ಶೂಯಿ ಮೇಲೆ ಯಾವುದೋ ಕರ್ಸ್ ವಸ್ತು ಪ್ರಭಾವ ಬೀರುತ್ತಿದೆ, ಆದರೆ ಈ ಕರ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಹಾಗಾಗಿ ನಾನು ಅದನ್ನು ತೆಗೆದಾಕಿದೆ. ಮೊದಲು ನೀವು ಆ ಕರ್ಸ್ ವಸ್ತು ಯಾವುದು ಎಂದು ಹುಡುಕಿ ಅದನ್ನು ಸುಟ್ಟು ನಾಶ ಮಾಡಿ, ಇಲ್ಲವಾದರೆ ಕರ್ಸ್ ಬಲವಾಗುತ್ತದೆ, ಆಗ ಶೂಯಿಯನ್ನು ಅದರಿಂದ ಉಳಿಸಿಕೊಳ್ಳಲು ತುಂಬ ಕಷ್ಟವಾದರೂ ಆಗಬಹುದು ಎಂದು ಹೇಳ್ತಾನೆ. ಮರುದಿನವೇ ಶೂಯಿ ಲೀಯನ್ನು ಹೆಚ್ಚಾಗಿ ಮೀಟ್ ಮಾಡುತ್ತಿದ್ದ ಬ್ರಿಡ್ಜ್ನ ಬಳಿ ಹೋಗಿ ತನ್ನ ಬಳಿಯಿದ್ದ ಅವಳ ವಸ್ತುಗಳು ಅವಳ ಫೋಟೋಗಳನ್ನೆಲ್ಲ ಸುಟ್ಟು ಹಾಕ್ತಾಳೆ. ಸ್ನೇಹಿತರೆ ನಾವು ಮೂವಿಯ ಮೊದಲಲ್ಲಿ ನೀಣು ಹಾಕಿಕೊಂಡು ಸತ್ತ ಒಂದು ಹುಡುಗಿಯನ್ನು ನೋಡ್ತೀವಿ, ಆದರೆ ನಮಗೆ ಅವಳ್ಯಾರೆಂದು ಗೊತ್ತಾಗುವುದಿಲ್ಲ. ಸ್ನೇಹಿತರೆ ಅವಳ್ಯಾರೆಂದರೆ ಶೂಯಿನ ಬೆಸ್ಟ್ ಫ್ರೆಂಡ್ ಲೀಯಾಗಿರ್ತಾಳೆ. ಅವಳ್ಯಾಕೆ ಸತ್ತಳು? ಶೂಯಿನ ಮೂವರು ಕ್ಲಾಸ್ಮೇಟ್ಸ್ಗಳಲ್ಲಿ ಇಬ್ಬರು ಸತ್ತಿದ್ದಕ್ಕೆ ಕಾರಣವೇನು? ಈಗ ಅಲ್ಲಿ ಆತ್ಮ ಏಕೆ ಶೂಯಿಯನ್ನು ಪೊಸೆಸ್ ಮಾಡಲು ಪ್ರಯತ್ನ ಪಡುತ್ತಿದೆ? ಇವೆಲ್ಲದಕ್ಕೂ ಮುಂದೆ ಉತ್ತರ ಸಿಗುತ್ತದೆ. ಇತ್ತ ಆ ಫೋಟೋದಲ್ಲಿದ್ದ ಮೂವರಲ್ಲಿ ಈಗ ಬದುಕಿರುವ ಕಿಮ್ ವಿಲಿಯಂನ ಚಿಕ್ಕಪ್ಪನ ಬಳಿ ಹೋಗಿ ಒಂದು ತಾಯತವನ್ನು ಮಾಡಿಸಿಕೊಂಡು ಹೋಗ್ತಾಳೆ. ಅವಳು ಅಲ್ಲಿಂದ ಹೋಗುವಾಗ ಅವಳನ್ನು ನೋಡಿದ ವಿಲಿಯಂ ಫೋಟೋದಲ್ಲಿದ್ದವಳು ಇವಳೇ ಎಂದು ಗುರುತು ಹಿಡಿದು ಅವಳನ್ನೇ ಫಾಲೋ ಮಾಡಿಕೊಂಡು ಹೋಗಿ ಅವಳ ಮನೆಯ ಅಡ್ರೆಸ್ ಅನ್ನು ಪತ್ತೆ ಮಾಡ್ತಾನೆ. ನಂತರ ಜಿವೈ ಬಳಿ ವಿಲಿಯಂ ಕಿಮ್ ಮನೆಯ ಅಡ್ರೆಸ್ ಹೇಳಿದಾಗ ಈಗ ಅಪಾಯದಲ್ಲಿರುವುದು ಅದೇ ಕಿಮ್. ಅವಳನ್ನು ನಾವು ಕಾಪಾಡಲು ಹೋಗಲೇಬೇಕೆಂದು ಮೂವರು ಕೂಡ ಅವಳ ಮನೆಯ ಕಡೆ ಹೋಗಲು ಮುಂದಾಗ್ತಾರೆ. ಇತ್ತ ಕಿಮ್ ತನ್ನ ಅನಾರೋಗ್ಯ ಅಮ್ಮನ ಜೊತೆ ವಾಸವಿರ್ತಾಳೆ. ಹೀಗೆ ಆಕೆ ಮನೆಯಲ್ಲಿರುವಾಗ ಲೀ ಆತ್ಮ ಅವಳಿಗೆ ಟಾರ್ಚರ್ ಕೊಡಲು ಶುರು ಮಾಡುತ್ತದೆ. ಆಗ ನಮಗೆ ನಡೆಯಲು ಸಾಧ್ಯವೇ ಇಲ್ಲದ ಅವಳ ತಾಯಿ ಕಿಮ್ನ ಮೇಲೆಯೇ ಅಟ್ಯಾಕ್ ಮಾಡ್ತಾಳೆ.
ಅಂದರೆ ಲೀ ಅವಳ ತಾಯಿಯ ಮೂಲಕವೇ ಅವಳನ್ನು ಕೊಲ್ಲಲು ಮುಂದಾಗಿದ್ದಾಳೆ ಎಂದು ನಮಗೆ ಗೊತ್ತಾಗುತ್ತದೆ. ಆಗ ಕಿಮ್ ತನ್ನ ತಾಯಿಗೆ ಹೊಡೆದು ಸಾಯಿಸಿ ತನ್ನ ಪ್ರಾಣವನ್ನು ಕಾಪಾಡಿಕೊಂಡಾಗ ಅಲ್ಲಿಗೆ ಆ ಮೂವರು ಬರ್ತಾರೆ. ಬಂದ ಅವರಿಗೆ ಕಿಮ್ ತಾಯಿಯ ಶವ ಕಂಡು ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಆಗ ಶೂಯಿ ತನ್ನ ಕ್ಲಾಸ್ಮೇಟ್ ಆದ ಕಿಮ್ನನ್ನು ಮಾತನಾಡಿಸಲು ಹೋದಾಗ ಅತಿಯಾದ ಭಯದಲ್ಲಿದ್ದ ಕಿಮ್ ಅವಳ ಬಳಿ ಗಾಬರಿಯಿಂದಲೇ, ದಯವಿಟ್ಟು ನನ್ನನ್ನು ಕ್ಷಮಿಸಲು ಅವಳಿಗೆ ಹೇಳು, ನನ್ನಿಂದ ತಪ್ಪಾಗಿದೆ ಎಂದು ಜೋರಾಗಿ ಅಳುತ್ತಾಳೆ. ಆಗ ಶೂಯಿಗೆ ಗೊತ್ತಾಗುತ್ತದೆ ಲೀ ಆತ್ಮ ರಿವೆಂಜ್ಗಾಗಿ ಹೀಗೆಲ್ಲ ಮಾಡುತ್ತಿದೆ ಎಂದು. ಆಗ ಅವರು ಈ ವಿಷಯವನ್ನು ವಿಲಿಯಂನ ಚಿಕ್ಕಪ್ಪನಿಗೆ ಹೇಳಿದಾಗ ಆತ ಶೂಯಿಗೆ ಆ ಹುಡುಗಿ ಎಲ್ಲಿ ಸತ್ತಳು ಎಂದು ಕೇಳ್ತಾನೆ. ಆಗ ಅವಳು ಸ್ಕೂಲ್ ಎಂದು ಹೇಳಿದಾಗ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಆಗ ಸ್ಕೂಲ್ನ ಸಿಬ್ಬಂದಿ ಲೀ ಸತ್ತ ಜಾಗದ ಬಳಿ ಕರೆದುಕೊಂಡು ಹೋದಾಗ ಅವಳು ನೇಣು ಹಾಕಿಕೊಂಡು ಸತ್ತ ಹಗ್ಗ ಎಲ್ಲಿ ಎಂದು ಕೇಳ್ತಾನೆ. ಅದಕ್ಕೆ ಆತ ಅವಳ ವಸ್ತುಗಳನ್ನು ರಿಚುವಲ್ ಮಾಡಿ ನೀರಿಗೆ ಬಿಟ್ಟಿದ್ದಾರೆ, ಆದರೆ ಆ ಹಗ್ಗ ಮಾತ್ರ ಕಾಣಲಿಲ್ಲವೆಂದು ಹೇಳ್ತಾನೆ. ಆಗ ಆತನಿಗೆ ಅವಳು ನೇಣು ಹಾಕಿಕೊಂಡು ಸತ್ತಿದ್ದ ಹಗ್ಗದ ಇನ್ನರ್ಧ ಭಾಗ ಅಲ್ಲಿಯೇ ಇರುವುದನ್ನು ನೋಡಿ ತುಂಬ ಗಾಬರಿಯಾಗ್ತಾನೆ. ನೋಡಿ, ಉಳಿದ ಆ ಹಗ್ಗ ಕರ್ಸಾಗಿದೆ. ಇದರಿಂದಲೇ ಇಲ್ಲಿ ಆತ್ಮಬಲವಾಗುತ್ತಿರುವುದು. ಅದಕ್ಕಾಗಿ ಈ ರಾತ್ರಿ ಇಲ್ಲಿಯೇ ರಿಚುವಲ್ ಮಾಡಿ ಅದನ್ನು ಸುಟ್ಟು ಹಾಕಬೇಕು ಹಾಗೂ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಎಂದು ಹೇಳ್ತಾನೆ. ಇತ್ತ ಕಿಮ್ನನ್ನು ಪುನಃ ಟಾರ್ಚರ್ ಮಾಡಲು ಶುರು ಮಾಡಿದಲ್ಲಿ ಅವಳು ನೇಣು ಹಾಕಿಕೊಂಡು ಸಾಯುವ ಹಾಗೆ ಮಾಡುತ್ತದೆ. ಅಂದರೆ ಆ ಫೋಟೋದಲ್ಲಿದ್ದ ಮೂವರನ್ನು ಕೂಡ ಲೀ ಆತ್ಮ ಸಾಯಿಸಾಯಿತು. ಈಗ ನಮಗೆ ತಿಳಿಯಬೇಕಾಗಿರುವ ವಿಷಯ, ಯಾಕೆ ಅವರನ್ನು ಸಾಯಿಸಿದಳು ಎಂದು. ಇತ್ತ ಮನೆಗೆ ಬಂದ ಶೂಯಿ ಗಿಟಾರ್ ಹಿಡಿದು ಅಳುತ್ತಲಿರ್ತಾಳೆ. ಆಗ ಬಂದ ಜೀವಯ್ ಏನಾದರೂ ವಿಷಯ ಇದ್ದರೆ ನನ್ನ ಬಳಿ ಹೇಳಿಕೋ ಎಂದು ಕೇಳಿದಾಗ ಆಗಲೂ ಶೂಯಿ ಏನು ಕೂಡ ಹೇಳುವುದಿಲ್ಲ. ಆಗ ಮನೆಯ ಲೈಟ್ಗಳೆಲ್ಲ ಆಫ್ ಆಗುತ್ತವೆ. ಆಗ ಜೀವಯ್ ಏನೆಂದು ಚೆಕ್ ಮಾಡಲು ಬೇಸ್ಮೆಂಟ್ಗೆ ಹೋದಾಗ ಅವನಿಗೆ ಶೂಯಿನ ಪರ್ಸನಲ್ ಡೈರಿ ಸಿಗುತ್ತದೆ. ಇದರಿಂದ ನನಗೇನಾದರೂ ಗೊತ್ತಾಗಬಹುದೆಂದು ಜೀವಯ್ ಅದನ್ನು ಓದಲು ಮುಂದಾಗ್ತಾನೆ. ಆಗ ನಮಗೆ ಇಲ್ಲಾಗುತ್ತಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಸ್ನೇಹಿತರೆ, ಲೀ ಹಾಗೂ ಶೂಯಿ ಒಂದೇ ಸ್ಕೂಲ್ನಲ್ಲಿ ಓದುವಾಗ ಲೀ ಇರುವ ರೀತಿ ನೋಡಿ ಮೂವರು ಹುಡುಗಿಯರು ಯಾವಾಗಲೂ ಅವಳನ್ನು ರೇಗಿಸುತ್ತಿದ್ದರು ಹಾಗೂ ಅತಿಯಾದ ಅವಮಾನ ಮಾಡುತ್ತಿದ್ದರು. ಈ ಕಾರಣದಿಂದ ಲೀಗೆ ಯಾರು ಕೂಡ ಫ್ರೆಂಡ್ಸ್ಗಳೇ ಇರಲಿಲ್ಲ. ಆಗ ಅವಳಿಗೆ ಸ್ನೇಹಿತೆಯಾದವಳೇ ಈ ಶೂಯಿ. ಹೀಗೆ ಅವರ ಫ್ರೆಂಡ್ಶಿಪ್ ಕೆಲ ದಿನದಲ್ಲಿಯೇ ಗಟ್ಟಿಯಾಗಿ ಬೆಳೆಯುತ್ತದೆ. ಈ ಸಮಯದಲ್ಲಿ ಲೀ ತಾನು ಒಬ್ಬ ಹುಡುಗನನ್ನು ಪ್ರೀತಿ ಮಾಡುತ್ತಿರುವುದರ ಬಗ್ಗೆ ಅವಳಿಗೆ ಹೇಳ್ತಾಳೆ. ಆದರೆ ಲೀಗೆ ಅವನಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವಷ್ಟು ಧೈರ್ಯ ಇರುವುದಿಲ್ಲ. ಆಗಲ್ಲಿ ಈ ವಿಷಯವನ್ನು ಶೂಯಿಗೆ ಹೇಳಿ ತನ್ನ ಪ್ರೀತಿಯನ್ನು ಅವನಿಗೆ ಹೇಳಲು ಹೇಳ್ತಾಳೆ. ಅದಕ್ಕೆ ಶೂಯಿ ಸಹ ಸರಿಯೆಂದು ಹೇಳ್ತಾಳೆ. ಹೀಗೆ ಅವನ ಬಳಿ ಹೋಗುವಾಗ ಶೂಯಿ ಕಾಲು ಎಡವಿ ಬಿದ್ದು ಹೋಗ್ತಾಳೆ. ಆಗ ಅಲ್ಲಿಗೆ ಲೀ ಇಷ್ಟಪಡುತ್ತಿರುವ ಹುಡುಗ ಬಂದು ಅವಳನ್ನು ಎದ್ದೇಳಿಸಲು ಮುಂದಾಗ್ತಾನೆ. ಆತ ಬೇರಾರು ಅಲ್ಲ, ಜೀವಯ್. ಅವನನ್ನು ನೋಡಿ ಶೂಯಿಗೆ ಅವನು ತೋರಿಸುತ್ತಿರುವ ಕೇರ್, ಅವನು ನಡೆದುಕೊಳ್ಳುತ್ತಿರುವ ರೀತಿಯನ್ನೆಲ್ಲ ನೋಡಿ ಅವಳೇ ಜೀವನನ್ನು ಇಷ್ಟಪಡ್ತಾಳೆ ಹಾಗೂ ಲೀಯ ಪ್ರೀತಿಯ ವಿಷ ಹೇಳದೆ ಮುಚ್ಚಿಡುತ್ತಾಳೆ. ಮರುದಿನ ಶೂಯಿ ಒಂದು ಫೇಕ್ ಲೆಟರ್ ರೆಡಿ ಮಾಡಿ ಅದನ್ನು ಲೀಗೆ ಕೊಡ್ತಾಳೆ. ಅದರಲ್ಲಿ ಬರೆದಿರುವುದೇನೆಂದರೆ, ನಾನು ನಿನ್ನನ್ನು ಪ್ರೀತಿ ಮಾಡುತ್ತಿಲ್ಲ, ನಾನು ಬೇರೆಯವರನ್ನು ಪ್ರೀತಿ ಮಾಡುತ್ತಿರುವೆ ಎಂದು ಬರೆದು ಇದನ್ನು ಜೀವಯ್ ನಿನಗೆ ಕೊಟ್ಟ ಎಂದು ಸುಳ್ಳು ಹೇಳಿ ಅದನ್ನು ಲೀಗೆ ಕೊಡ್ತಾಳೆ. ಅದನ್ನು ನಂಬಿದ ಲೀ ತುಂಬ ಅಳುತ್ತಾಳೆ. ಹೀಗೆ ಆ ಲೆಟರ್ ಆ ಮೂವರು ಹುಡುಗಿಯರಿಗೆ ಸಿಕ್ಕು. ಅದರಿಂದ ಅವರು ಲೀಗೆ ಇನ್ನು ಅವಮಾನ ಮಾಡ್ತಾರೆ. ಆಗ ಲೀ ಅಂದುಕೊಳ್ತಾಳೆ, ಈ ಲೆಟರನ್ನು ಶೂಯಿನೇ ಇವರಿಗೆ ಕೊಟ್ಟಿರಬೇಕು ಎಂದು. ಅದರಿಂದ ಶೂಯಿ ಮೇಲಿದ್ದ ನಂಬಿಕೆ ಲೀಗೆ ಹೊರಟು ಹೋಗುತ್ತದೆ. ರಾತ್ರಿ ಸಮಯದಲ್ಲಿ ಒಂಟಿಯಾಗಿದ್ದ ಲೀ ಮೇಲೆ ಜಗಳಕ್ಕೆ ನಿಂತ ಆ ಮೂವರು ಅವಳಿಗೆ ಅತಿಯಾಗಿ ಹೊಡೆದು ಅವಳ ಕೆನ್ನೆಯನ್ನು ಸ್ಕ್ರ್ಯಾಚ್ ಮಾಡಿ ಅವಮಾನ ಮಾಡಿ ಹೊರಡುತ್ತಾರೆ. ಆಗಲ್ಲಿ ಶೂಯಿಯನ್ನು ಹುಡುಕಿಕೊಂಡು ಹೋದಾಗ ಅವಳ ಬಳಿ ಜೀವಯ್ ತುಂಬ ಕ್ಲೋಸ್ ಆಗಿರುವುದನ್ನು ನೋಡಿ ಇವಳು ಸಹ ನನಗೆ ಮೋಸ ಮಾಡಿದಳು ಎಂದು ಬಲವಾಗಿ ನಂಬುತ್ತಾಳೆ. ಅದೇ ನೋವಿನಿಂದಲ್ಲಿ ಸ್ಕೂಲ್ನಲ್ಲಿಯೇ ನೇಣು ಹಾಕಿಕೊಂಡು ಸತ್ತು ಹೋಗ್ತಾಳೆ. ಇತ್ತ ಪ್ರೆಸೆಂಟ್ನಲ್ಲಿ ಈ ವಿಷಯ ಜೀವಯ್ಗೆ ಗೊತ್ತಾಗುತ್ತಿದ್ದಂತೆ ಲೀಯ ಅಳುತ್ತಿರುವ ಆತ್ಮ ಅವನಿಗೆ ಕಂಡು ತುಂಬ ಭಯಪಡ್ತಾನೆ. ಹಾಗೆಯೇ ಅವನಿಗೆ ಲೀ ಎಂದ ಪೂರ್ತಿ ಪೊಸೆಸ್ ಆಗಿರುವ ಶೂಯಿ ಕಾಣ್ತಾಳೆ. ಆಗ ಜೀವಯ್ ಅವಳನ್ನು ಸ್ಕೂಲ್ಗೆ ಕರೆದುಕೊಂಡು ಹೋದಾಗ
ಅದೇ ಜಾಗದಲ್ಲಿ ರಿಚುವಲ್ ಶುರುವಾಗಿ ಶೂಯಿಯನ್ನು ಲಿಯಿಂದ ಕಾಪಾಡಲು ಮುಂದಾಗ್ತಾರೆ. ಆಗ ವಿಲಿಯಂನ ಚಿಕ್ಕಪ್ಪ ಕರ್ಸಾಗಿ ಉಳಿದಿರುವ ಹಗ್ಗಕ್ಕೆ ರಿಚುವಲ್ ಮಾಡಿ ಅದನ್ನು ಸುಟ್ಟು ಹಾಕಲು ಮುಂದಾಗ್ತಾರೆ. ಆಗ ಪೂರ್ತಿಯಾಗಿ ಲಿಯ ಕಂಟ್ರೋಲ್ನಲ್ಲಿದ್ದ ಶೂಯಿ ಅವರ ಮೇಲೆಯೇ ಅಟ್ಯಾಕ್ ಮಾಡಿ ನಂತರ ಶೂಯಿಯನ್ನು ಸಾಯಿಸಲು ಮುಂದಾದಾಗ ಕೂಡಲೇ ಜೀವೈ ಆ ಕರ್ಸ್ ಹಗ್ಗವನ್ನು ಸುಟ್ಟು ಹಾಕ್ತಾನೆ. ಈ ಸಮಯದಲ್ಲಿ ಆ ಹಗ್ಗ ಯಾವ ರೀತಿ ಸುಟ್ಟು ಹೋಗುತ್ತದೋ ಅದೇ ರೀತಿ ಲಿಯ ಆತ್ಮವು ಕೂಡ ಸುಟ್ಟು ಹೋಗುತ್ತದೆ. ಕೊನೆ ಕ್ಷಣದಲ್ಲಿ ಶೂಯಿ ಅವಳ ಬಳಿ ಕ್ಷಮೆ ಕೇಳಿದಾಗ ಆಕೆ ಪೂರ್ತಿಯಾಗಿ ಬೋಧಿಯಾಗಿ ಹೋಗ್ತಾಳೆ. ಆಗ ಅವರು ಆ ಕರ್ಸ ರೋಪನ್ನು ನೀರಿಗೆ ಹಾಕಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ತಾರೆ. ಹೇಗೆ ಜೀವೈ ದುಡ್ಡಿನ ಹಿಂದೆ ಹೋಗದೆ ಶೂಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಸಿಟಿಯನ್ನೇ ಬಿಟ್ಟು ದೂರಕ್ಕೆ ಕರೆದುಕೊಂಡು ಹೋಗ್ತಾನೆ. ಈ ಸಮಯದಲ್ಲಿ ಶೂಯಿ ತುಂಬ ಖುಷಿಯಿಂದ ನಗುತ್ತಲೇ ಇರುತ್ತಾಳೆ. ಆಗ ಜೀವೈ ರೆಸ್ಟ್ ಮಾಡು ಎಂದಾಗ ಅವಳು ಒಂದು ಮಾತು ಹೇಳ್ತಾಳೆ. ಅದೇನೆಂದರೆ ನಾನು ತುಂಬ ರೆಸ್ಟ್ ತೆಗೆದುಕೊಂಡಿದ್ದೇನೆ, ಇನ್ನು ಮುಂದೆ ರೆಸ್ಟ್ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಿದಾಗ ನಮಗೆ ವಿಂಡೋ ಗ್ಲಾಸ್ ರಿಫ್ಲೆಕ್ಷನ್ನಲ್ಲಿ ಶೂಯಿಯ ಮುಖ ಕಾಣದೆ ಲೀಯ ಮುಖ ಕಾಣುತ್ತದೆ. ಆಗ ನಮಗೆ ನದಿಯ ತೀರದಲ್ಲಿ ತೇಲಿಕೊಂಡು ಬಂದಿರುವ ಒಂದು ರೋಪ್ ಕಾಣುತ್ತದೆ. ಅಲ್ಲಿಗೆ ದಿ ರೋಪ್ ಕರ್ಸ್ ಪಾರ್ಟ್ 1 ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಆ ಉಳಿದಿದ್ದ ಆ ಕರ್ಸ ರೋಪನ್ನು ಕೂಡ ರಿಚುವಲ್ ಮೂಲಕ ಸುಟ್ಟರು. ಏಕೆ? ನಮಗೆ ರಿಫ್ಲೆಕ್ಷನಲ್ಲಿ ಲೀಕ್ ಕಂಡಳು. ಅಂದರೆ ಶೂಯಿ ದೇಹದಲ್ಲಿರುವುದು ಲೀ ಆತ್ಮಾನ ಎಂಬ ಪ್ರಶ್ನೆಗೆ ಉತ್ತರವನ್ನು ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೂವಿಯ ಮೊದಲಲ್ಲಿ ಮದುವೆಯಾಗಬೇಕಿದ್ದ ಹುಡುಗಿ ನೇಣು ಹಾಕಿಕೊಳ್ಳುತ್ತಾಳೆ. ಅವಳು ನೇಣು ಹಾಕಿಕೊಳ್ಳುವ ಹಗ್ಗ ಬೇರಾವುದು ಅಲ್ಲ, ಅದು ಲೀ ನೇಣು ಹಾಕಿಕೊಂಡಿದ್ದ ಕರ್ಸ ರೋಪೆ ಆಗಿದೆ. ಅದರ ರಿಚುವಲ್ ಸಮಯದಲ್ಲಿ ಅದನ್ನು ಬೀಳಿಸುತ್ತಾರೆ. ಆಗ ವಿಲಿಯಂ ಅದನ್ನು ನೀರಿಗೆ ಹಾಕ್ತಾನೆ. ಆದರೆ ಆ ಹಗ್ಗ ತೇಲಿಕೊಂಡು ಈಗ ದಡಕ್ಕೆ ಬಂದಿದೆ. ಆಗಾಗ್ಗೆ ಆ ಹಗ್ಗವನ್ನು ಹುಡುಕಿ ನಾಶ ಮಾಡಿದರೆ ಮಾತ್ರ ಲೀ ಆತ್ಮ ನಾಶವಾಗುವುದು. ಇಲ್ಲವಾದರೆ ಶೂಯಿಯ ಮೂಲಕ ಜೀವನನ್ನು ಪಡೆಯಲು ಪ್ರಯತ್ನ ಪಡುತ್ತಲೇ ಇರುತ್ತದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹದ್ದೇ ವಿಭಿನ್ನವಾಗಿರುವ ಮೂವಿ ವಿವರಣೆಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.